ಕಾರವಾರದಿಂದ ಗೋವಾಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ 4 ದಶಕಗಳ ಹಿಂದೆ ಕಟ್ಟಿದಂತಹ ಸೇತುವೆ ತಡರಾತ್ರಿ ಕುಸಿದು ಬಿದ್ದಿದೆ. ಸದ್ಯ ಘಟನೆಯಲ್ಲಿ ಟ್ರಕ್ ಒಂದು ನದಿಗೆ ಉರುಳಿದ್ದು ಅದೃಷ್ಟವಶಾತ್ ಚಾಲಕರನ್ನ ರಕ್ಷಣೆ ಮಾಡಿರುವ ಘಟನೆ ಸಂಭವಿಸಿದೆ. ಇನ್ನು ಕಾರವಾರ ಗೋವಾ ಸಂಪರ್ಕಿಸುವ ನಗರದ ಕೋಡಿಭಾಗ್ ಬಳಿ ಇರುವ ಈ ಸೇತುವೆ ಕುಸಿದು ಪಿಲ್ಲರ್ ಕಂಬಗಳ ನಡುವೆ ಸೇತುವೆ 3-4 ಕಡೆ ತುಂಡಾಗಿ ನದಿಗೆ ಬಿದ್ದಿದೆ. ಇದೇ ಸಂದರ್ಭದಲ್ಲಿ ಗೋವಾದಿಂದ ಕಾರವಾರ ಕಡೆಗೆ ಆಗಮಿಸ್ತಾ ಇದ್ದ ಟ್ರಕ್ ನದಿಗೆ ಉರುಳಿತು. ತಕ್ಷಣ ಮೀನುಗಾರರು ಹಾಗೆ ಸ್ಥಳೀಯ ಪೊಲೀಸರು ಲಾರಿ ಚಾಲಕ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಘಟನೆ ಸಂಭವಿಸುವ ವೇಳೆ ಬೈಕ್ ಹಾಗೂ ಕಾರು ಕೂಡ ಇದೇ ಸೇತುವೆ ಮೇಲೆ ಸಂಚಾರ ಮಾಡ್ತಾ ಇತ್ತು ಎನ್ನಲಾಗಿದ್ದು, ಅವರು ಸ್ವಲ್ಪದರಲ್ಲೇ ಮುಂದೆ ಸಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇತುವೆ ಕುಸಿದು ಬಿದ್ದಿರುವ ಕುರಿತು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಸೇತುವೆಗಳು ರಸ್ತೆಗಳ ಸುರಕ್ಷತೆಯ ಕುರಿತು ಖಾತರಿ ಪಡಿಸುವಂತೆ, ಹಾಗೆ ಯಾವುದೇ ಜೀವಹಾನಿಯಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವುದಕ್ಕೆ ಸೂಚನೆಯನ್ನು ನೀಡಿದ್ದಾರೆ. 12:50ಗೆ ಒಂದ್ಸಲಿ ಇಲ್ಲಿ ಅವಾಗ ಬಂತು, ಕಡೆಗೆ ಹೊರಗಡೆ 4 ನಂಬರ್ ಕಂಬಿ ಆಗಿ ಬಸ್ಸು ಹೋಯ್ತು ಅಂತ ನಾವು ಅಲ್ಲಿ ಕೆಳಗಡೆ ಇದ್ವಿ. ಸೇಮ್ ಬೆಲೆಗೆ ಅಷ್ಟು ಕಡೆಗೆ ಒಂದು ಸಿಗ್ನಲ್ ಬರ್ತಿದ್ದು, ಅಲ್ಲಿ ಒಬ್ಬ ಜನ ಇದ್ದಿದ್ದ, ಅವರಿಗೆ ತಗೊಂಡು ಸ್ವಲ್ಪ ಅವರು ಪೊಲೀಸ್ಗೆ ಕೈಕೊಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರು ಒಬ್ಬರು ಇದ್ದಾರೆ ಇಲ್ಲಿ ಒಂದು ಹೆಸರು ನಾಗೇಶ್ ಮತ್ತೆ ಯಾರು ಇದೆ ಅದ್ರ ಗೊತ್ತಿಲ್ಲ, ಅದು ಕಾಣೋದಿಲ್ಲ. ಕೋಪ ಸ್ವಲ್ಪ ಕಾಣ್ತಾ ಇದೆ. 3 ಬೋಟ್ ತಗೊಂಡೋಗಿದೆ ಅವರು, ತಗೊಂಡ್ಬಂದ್ರೆ ನಮ್ದು ಹಳೆಯವಾಡ ನರ್ಸಿಂಗ್ ಕಮಿಟಿಯಿಂದ ಅವರು ತಗೊಂಡ್ಬಂದಿದ್ದಾರೆ. ನೀವು ನೋಡಿದ್ರ ಬಿದ್ದಿದ್ದ ಬ್ರಿಡ್ಜ್ ನದಿ ನೋಡಲಿಲ್ಲ, ಆದರೆ ಕೆಳಗಡೆ ಆವಾಜ್ ಬಂತು ಓ ಅಂತ. ಏನಾಯ್ತು ನೋಡಿದ್ರೆ ಇಲ್ಲಿ ಎಲ್ಲ ಕಾಣ್ತದೆ ಬ್ರಿಡ್ಜ್ ಕಟ್ಟಾಯ್ತು ಅಂತ. ಹಂಗೆ ಸೀದಾ ಬೋಟ್ ತಗೊಂಬಂದ್ರಿ ಬ್ರಿಡ್ಜ್ ಕಡೆಗೆ ಕರೆಂಟ್ ಇಲ್ಲ ಅಲ್ಲ, ಅದಕ್ಕಾಗಿ ಎಲ್ಲರಿಗೆ ಹೇಳ್ಕೊಂಡು ಸ್ವಲ್ಪ ನಮ್ಮದು ಜನರು ಎಲ್ಲ ಇಲ್ಲಿ ಪ್ಯಾಕ್ ಹಾಕ್ಕೊಂಡು ನೋಡಿಕೊಂಡು ಅಲ್ಲಿ ಅಲ್ಲಿ ಮೇಲಿಂದ ಒಬ್ಬ ಟಾಚ್ ಹೊಡೆದ ಅಲ್ಲಿ ಸ್ವಲ್ಪ ನಾವು ಬೋಟ್ ಬಿಟ್ಕೊಂಡು ಅವ್ರಿಗೆ ತಗೊಂಡು ಬಂದಿದ್ದು ಅಷ್ಟೇ. ಪೊಲೀಸ್ ಗಾಡಿ ಎಲ್ಲ ಬಂದಿದೆ. 12:30 ಬಂದಿದ್ದಾರೆ. ಟ್ರಕ್ ಒಂದೇ ಅಥವಾ ಬೇರೆ ಏನಾದರೂ ನಾವು ನೋಡಲಿಲ್ಲ, ಇದು ಹೈಟ್ ಇದು ಡೌನ್ ಇರೋದು ಅಲ್ಲಿಂದ ಕಾಣಲಿಲ್ಲ ನಮಗೆ ಎಷ್ಟು ಗಾಡಿ.